ಹುಣಸೂರು ತಾಲೂಕಿನ ಕಡೆಮಾನುಗನಹಳ್ಳಿ ಗ್ರಾಮದಲ್ಲಿ ವೆಂಕಟೇಶ್ ಕೆ ಸನ್ ಆಫ್ ಕೃಷ್ಣಗೌಡರವರಿಗೆ ಸೇರಿದ 2 ಎಕರೆ ಜಮೀನಲ್ಲಿ 1.5 ಎಕರೆ ಅಡಿಕೆ ಮರ ಮತ್ತು 1/2 ಎಕರೆ ಶುಂಠಿ ಬೆಳೆಗಳನ್ನು ಕಿಡಿಗೇಡಿಗಳು ರಾತ್ರೋರಾತ್ರಿ ಅಡಿಕೆ ಮರಗಳನ್ನು ಕಡಿದು ಮರಗಳ ಹೋಮವನ್ನೇ ನಡೆಸಿದ್ರು. ಜಮೀನಿನ ಮಾಲೀಕ ಬುಧವಾರ ಬೆಳಿಗ್ಗೆ ಜಮೀನಿನ ಕಡೆ ಹೋದಾಗ ಆಶ್ಚರ್ಯವಾದ ಘಟನೆಯೇ ಕಾದಿತ್ತು. ಧರೆಗುರುಳಿದ ಮರಗಳನ್ನು ನೋಡಿ ಕಂಗಾಲಾದ ರೈತ ವೆಂಕಟೇಶ್ ಕೇರವರು ಸ್ಥಳದಲ್ಲೇ ಕುಸಿದು ಬಿದ್ದಿದ್ದರು. ತೋಟವನ್ನು ಗಮನಿಸಿದ್ದ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಕರ್ನಾಟಕ ಟಿವಿ ವಾಹಿನಿಗೆ ಕರೆ ಮಾಡಿ ತಿಳಿಸಿದ್ರು. ದಿನಗಳಲ್ಲಿ ಜನಗಳು ಸಾಕಷ್ಟು ಬೆಳೆಸಿ ಮಾಡಿದ್ದಾರೆ. ಇದೇ ರೀತಿ ಇವರು ಮಾಡ್ಕೋ ಹೋಯ್ತೀನಿ ಅಂದರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಅಕ್ಕಪಕ್ಕದ ಗ್ರಾಮಗಳೆಲ್ಲ ವೈಷಮ್ಯ ಬೆಳೆಸ್ಕೊಂಡು ಹೋದ್ರೆ ಏನಾಗುತ್ತೆ, ಅವನ ಯಾವನ ಮಾಡೋಕೆ ಇನ್ನು ಲೇಟ್ ಹೊಡಿತಾನೆ ಆರಾಮ್ಗಳನ್ನ. ಹಿಂಗೆ ಮಧ್ಯದಲ್ಲಿ ಕೊಚ್ಚಬೋಗಿ ಭಾರಿ ಕಷ್ಟ ಆಯ್ತದೆ ಸರ್. ಇದು ಅವ್ರಿಗೆ ಕಠಿಣವಾದ ಕ್ರಮ ಕೈಗೊಂಡು ಅವ್ರನ್ನ ಇನ್ನು ಈ ರೀತಿ ಯಾರು ಮಾಡಬಾರ್ದು. ಯಾರು ನೋಡಿದ್ರೆ ಎದುರ್ಕೋಬೇಕು, ಆ ರೀತಿ ಕ್ರಮ ವಹಿಸ್ಬೇಕು. ಕಡಿಮೆ ಗ್ರಾಮದ ಸರ್, ನಮ್ಮಲ್ಲಿ 6 ಎಕರೆ ಲ್ಯಾಂಡ್ ಇರುತ್ತೆ. ಅದರಲ್ಲಿ ಈಗ 1.5 ಎಕರೆಯಲ್ಲಿ ಒಂದು 600 ರಿಂದ 700 ಗಿಡ ನೆಟ್ಟಿರೋದು. ಅದ್ರಲ್ಲಿ ಒಂದು 600 700 ಗಿಡ ಕೊಚ್ಚಾಕಿದ್ದಾರೆ ಸರ್. ಈಗ ಹೋದ ಒಂದು 4 ಡೇಸ್ ಬ್ಯಾಕಲ್ಲಿ ಈಗ ಶುಂಠಿನೂ ಕೊಚ್ಚಾಕಿದ್ರು. ಅದೇ ದ್ವೇಷ ಇಟ್ಕೊಂಡು ಪುನಃ ಈಗ 4 ದಿನ ವೆಯ್ಟ್ ಮಾಡಿ ಪುನಃ ಈ ಥರ ಘಟನೆ ಮಾಡಿದ್ದಾರೆ. ಈ ಥರ ಮಾಡಿದವ್ರಿಗೆ ಪೊಲೀಸ್ನವರೇ ಆಗಲಿ ಯಾವುದೇ ಅಧಿಕಾರಿಗಳಾದರೂ ತಮ್ಮ ಅವ್ರಿಗೆ ಕರ್ಕೊಂಬಂದು ಅವ್ರಿಗೆ ಯಾರು ಮಾಡೋರು ದಯವಿಟ್ಟು ಬೇಗ ತೋರಿಸಿ ಅವ್ರಿಗೆ ಸರಿಯಾದ ಕ್ರಮ ತಗೋಬೇಕಂತೇಳಿ ಗ್ರಾಮಸ್ಥರಾಗಿ ನಾವು ಮಾತಾಡ್ತೇವೆ. ಕರ್ನಾಟಕ ಟಿವಿ ಈ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಜಮೀನಿನ ಮಾಲೀಕ ಹಾಗೂ ಗ್ರಾಮಸ್ಥರು ಹಳಲನ್ನು ತೋಡಿಕೊಂಡರು. ನಾವು ಜಮೀನು ನಂಬಿ ಬದುಕುವವರು, ನಮಗೆ ಜಮೀನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅಡಿಕೆ ಮರವನ್ನು ನಾಶ ಮಾಡಿದ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆಯಾಗಲೇಬೇಕು. ಈ 2 ದಿನಗಳ ಹಿಂದೆ ಶುಂಠಿ ಬೆಳೆ ನಾಶ ಮಾಡಿದ್ರು. ಹುಣಸೂರು ಗ್ರಾಮಾಂತರ ಠಾಣೆಯಲ್ಲಿ ಅನುಮಾನಪಟ್ಟ ವ್ಯಕ್ತಿಗಳ ಮೇಲೆ ದೂರು ದಾಖಲಿಸಿದ್ವಿ. ಪೊಲೀಸರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ದೂರು ದಾಖಲಿಸಿದ್ದಕ್ಕೆ ಯಾವುದೇ ನಕಲು ಪ್ರತಿಗಳನ್ನು ಕೊಡಲಿಲ್ಲ. ಹೀಗಾದರೆ ರೈತರು ಬದುಕುವುದಾದರೂ ಹೇಗೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ರು.